ಯೂಟ್ಯೂಬ್ ಸ್ಟಾರ್ ನಿಂದ ದೊಡ್ಡ ಹೇಳಿಕೆ. ಯೂಟ್ಯೂಬ್ ಸ್ಟಾರ್ ಹೇಳಿದ್ದೇನು, ಯಾರನ್ನ ಬೈಕಾಟ್ ಮಾಡಲಿದ್ದಾನೆ ಈ ಯೂಟ್ಯೂಬರ್. ಯೂಟ್ಯೂಬ್ ಸ್ಟಾರ್ ಒಬ್ಬ ಒಂದು ಏನಂತಾರೆ ನೀವು ಬೈಕಾಟ್ ಸಮಥಿಂಗ್ ಅಂತ ಹೇಳ್ತಾ ಇದ್ದಾರೆ. ತನ್ನ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹ್ಯಾಶ್ಟ್ಯಾಗ್ ಬೈಕಾಟ್ ಅಂತ ಹಾಕ್ತಾ ಇದ್ದಾರೆ. ಬೈಕಾಟ್ ಮುಂದೆ ಹೇಳ್ತೀನಿ, ಬೈಕಾಟ್ ಡ್ಯಾಶ್ ಡ್ಯಾಶ್. ಸೊ ಎಲ್ರಿಗೂ ಹೇಳ್ತಾ ಇದ್ದಾರೆ, ಬೈಕಾಟ್ ಮಾಡ್ರಿ ಇವ್ರನ್ನ, ಬೈಕಾಟ್ ಮಾಡ್ರಿ ಇವ್ರನ್ನ. ಯಾರನ್ನ ಬೈಕಾಟ್ ಮಾಡಬೇಕು, ನಿಜಕ್ಕೂ ಬೈಕಾಟ್ ಮಾಡಬೇಕಾ ಇವ್ರನ್ನ? ಯಾರದು ಬೈಕಾಟಕ್ಕೆ ಒಳಗಾಗೋರು ಯಾರು, ಮತ್ತು ಈ ಮನುಷ್ಯ ಯಾರು, ನೋಡ್ಕೊಂಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. ದೇಶದ ದೊಡ್ಡ ಯೂಟ್ಯೂಬ್ ಸ್ಟಾರ್ ದೊಡ್ಡ ಹೇಳಿಕೆ. ದೇಶದ ದೊಡ್ಡ ಯೂಟ್ಯೂಬ್ ಸ್ಟಾರ್ ಒಂದು ಕಂಪನಿಯನ್ನು ಬಿಟ್ಟು ಬಿಡಿ ಎಂದು ಕರೆ ನೀಡ್ತಾ ಇದ್ದಾನೆ. ಏಕೆ ಅಂದರೆ ಮಗನ ಮದುವೆ ಮಾಡಲು ಜನರ ಮೇಲೆ ಬಿಲ್ ಹರಿಯುತ್ತಿದ್ದಾನೆ ಎಂದು ಈ ಯೂಟ್ಯೂಬ್ ಸ್ಟಾರ್ನ ಹೇಳಿಕೆ. ಅಂದರೆ ಧ್ರುವ್ ರಾಠಿ ಈ ಒಂದು ಹೇಳಿಕೆ ನೀಡಿದ್ದಾನೆ ಮತ್ತು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಬೈಕಾಟ್ ಜಿಯೋ ಎಂದು ಹೇಳ್ತಾ ಇದ್ದಾನೆ. ನಿಜಕ್ಕೂ ಜಿಯೋ ಬಿಡ್ತಾರ ಜನ? ಮತ್ತು ಧ್ರುವ್ ರಾಠಿ ಪ್ರಕಾರ ಅಂಬಾನಿ ಮಗನ ಮದುವೆ ಮಾಡಲು ಜನರಿಂದ ವಸೂಲಿ ಮಾಡ್ತಾ ಇದ್ದಾನೆ ಎಂದು ನೇರ ನೇರ ಆರೋಪ ಮಾಡ್ತಾ ಇದ್ದಾನೆ. ಜೊತೆಗೆ BSNL ಅಂತ ಸರ್ಕಾರಿ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಿ ಮತ್ತು ಸರ್ಕಾರಿ ಆಸ್ತಿಯನ್ನು ಬೆಳೆಸಿ ಎಂದು ಕೂಡ ಕರೆ ನೀಡಿದ್ದಾನೆ. ನಿಜಕ್ಕೂ ಜನ ಇವನ ಮಾತು ಕೇಳ್ತಾರ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಆರು ಈ ತರಹದ ಪೋಸ್ಟ್ಗಳಿಗೆ ಜಾಸ್ತಿ ಎಂಗೇಜ್ಮೆಂಟ್ ಬರ್ತಾ ಇದೆ ಮತ್ತು ಜನ ಧ್ರುವ್ ರಾಠಿ ಪೋಸ್ಟ್ಗಳಿಗೆ ಲೈಕ್ ಕೂಡ ಮಾಡ್ತಾ ಇದ್ದಾರೆ ಎಂದು ಕೇಳ್ಬರ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಪೋಸ್ಟ್ಗಳಿಗೆ ಎಂಗೇಜ್ಮೆಂಟ್ ತುಂಬ ಐತೆ, ಆದರೆ ಯಾರು ಕೂಡ ಬೈಕಾಟ್ ಮಾಡ್ತಾ ಇಲ್ಲ. ಬೈಕಾಟ್ ಇನ್ ದ ಸೆನ್ಸ್ ಹೆಂಗಪ್ಪ ಅಂತಂತಂದರೆ, ಜಿಯೋ ಕೊಡ್ತಿರ್ತಕ್ಕಂತಹ ನೆಟ್ಟನ್ನು ಯೂಸ್ ಮಾಡಿಕೊಂಡು ಇವನ್ ಪೋಸ್ಟ್ಗಳಿಗೆ ಕಮೆಂಟ್ ಹಾಕ್ತಾ ಇದ್ದಾರೆ. ಸೊ ನಿಜಕ್ಕೂ ಜನ ಜಿಯೋ ಬಿಡ್ತಾರಾ? ಮತ್ತು ಜಿಯೋ ಬೈಕಾಟ್ ಮಾಡಬೇಕಪ್ಪ ಅಂತಂದರೆ ಜಿಯೋಗೆ ಸಿಕ್ಕಂತಹ ಏನಂತಾರೆ ನೀವು ಒಂದು ಪ್ರಾಮುಖ್ಯತೆ BSNL ಸಿಗಬೇಕಲ್ಲ. ನೀವೇನೋ ಬೈಕಾಟ್ ಮಾಡಿ ಅಂತ ಹೇಳ್ತಿದ್ದೀರಾ, ಆದರೆ ಸಿಸ್ಟಮ್ ಫುಲ್ಲು ಚೇಂಜ್ ಆಗಬೇಕಾಗತ್ತೆ. ಮತ್ತು BSNL ಕಂಪ್ನಿಯಲ್ಲಿ ಆಲ್ಮೋಸ್ಟ್ ಆಲು ವರ್ಕರ್ಸು ಹಳಬರಿದ್ದಾರೆ, ಅಂದರೆ ಏಜ್ಡ್ ಇದ್ದಾರೆ. ಸೊ ಹೊಸ ನೆಟ್ವರ್ಕಿಂಗ್ ಸಿಸ್ಟಮ್ ಬರಬೇಕಪ್ಪ ಅಂತಂದರೆ ಹೊಸ ಹೊಸ ಜನ ಹೈಯರ್ ಆಗಬೇಕು BSNL ಕಂಪ್ನಿಗೆ. ಸೊ BSNL ಕಂಪ್ನಿಗೆ ಹೈಯರ್ ಆಗಬೇಕು ಅಂತಂತಂದರೆ ಅದಕ್ಕೆ ಮತ್ತೆ ಪರೀಕ್ಷೆಗಳನ್ನು ಅವನ ಇವನ ಎಲ್ಲ ಕರೀಬೇಕು. ಸೊ ಲೆಂದಿ ಪ್ರೊಸೆಸ್ ಐತೆ. ಸೊ ನಿದ್ದೆಗೆ ಜಾರಿದಂತಹ ಸರ್ಕಾರ ನೀವು ಹೇಳ್ತಿರ್ತಕ್ಕಂತಹ ಈ ಪ್ರೊಸೆಸನ್ನು ಮಾಡ್ಬೋದಾ ಧ್ರುವ್ ರಾಠಿಯವರೇ? ಯಾಕೆ ಮಾತು ಅಂತಂತಂದರೆ, ನೀವು ಸಿಸ್ಟಮನ್ನು ಕಳಚಿ ಬೇರೆ ಸಿಸ್ಟಮ್ ಇಡಬೇಕು ಅಲ್ಲಿ ಅಂತ ಹೇಳ್ತಿದ್ರ, ಆದರೆ ಆ ಸಿಸ್ಟಮ್ಮು ಫುಲ್ ಬರ್ಬಾದಾಗೈತೆ, ಅಲ್ಲಿ ಫುಲ್ಲು ಹಾಳಾಗ್ಬಿಟ್ಟೈತೆ. ಹೌದು, ನೆಟ್ವರ್ಕ್ಗಳು ಇಟ್ಕೊಂಡು ಏನು ಮಾಡೋದು, ಅಲ್ಲಿ ವರ್ಕರ್ಸ್ ಬೇಕಲ್ಲ, ವರ್ಕ್ ಮಾಡೋಕ್ಕೆ ಬೇಕಲ್ಲ. ಹೊಸ ಏನಂತೀರಾ ನೀವು, ಇವರನ್ನು ಕಾಮಗಾರರನ್ನು ಆಯ್ಕೆನೇ ಮಾಡ್ಕೊಂಡಿಲ್ಲ ಸರ್ಕಾರ. ಆವಾಗ ನೀವು ಹೇಳ್ತಿದ್ದೀರಾ ಇಲ್ಲಪ್ಪ ಬೈಕಾಟ್ ಮಾಡಿ ಜೀವನ BSNL ಬೆನ್ನತ್ತಿ ಅಂತ. ಇದು ಸಾಧ್ಯವಾಗುತ್ತಾ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.